2024 ನವೆಂಬರ್ 21 ತಾರೀಕಿನಂದು ಗ್ರಹಗಳ ರಾಜನಾದ ಸೂರ್ಯ ಮತ್ತು ಚಂದ್ರರಿಂದ ಮಹಾಪಾತ ಯೋಗ ನಿರ್ಮಾಣಗೊಳ್ಳಲಿದೆ. ಈ ಯೋಗ ಮೂರು ರಾಶಿಗೆ ಸೇರಿದ ಜನರ ಮೇಲೆ ಸಾಕಷ್ಟು ನೆಗೆಟಿವ್ ಪರಿಣಾಮ ಬೀರುತ್ತೆ, ನಕಾರಾತ್ಮಕ ಪರಿಣಾಮ ಬೀರುತ್ತೆ. ನೋಡಿ, ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನನ್ನು ಗ್ರಹಗಳ ರಾಜ ಮತ್ತು ಚಂದ್ರನನ್ನು ರಾಣಿ ಅಂತ ಕರೆಯಲಾಗುತ್ತೆ. ಸೂರ್ಯ ಆತ್ಮವನ್ನು ಪ್ರತಿನಿಧಿಸುತ್ತೆ ಮತ್ತು ಮನಸ್ಸು ಹಾಗೂ ತಲೆಯನ್ನು ಚಂದ್ರನು ನಿಯಂತ್ರಿಸ್ತಾನೆ. ಆತ್ಮ, ಮನಸ್ಸು ಮತ್ತು ತಲೆಯಿಂದ ಶರೀರ ನಡೆಯುತ್ತೆ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಈ ಎರಡು ಗ್ರಹಗಳ ಹೆಚ್ಚಿನ ಪ್ರಭಾವವನ್ನು ಬೀರ್ತವೆ. ಈ ಎರಡು ಗ್ರಹಗಳ ಸಂಯೋಗ ಅಥವಾ ಚಲನೆಯಲ್ಲಿ ಬದಲಾವಣೆಯ ಪ್ರಭಾವ ಅನ್ನುವಂಥದ್ದು ಎಲ್ಲ ರಾಶಿಗಳ ಮೇಲೆ ನೋಡಬಹುದು. ಸೂರ್ಯ ಮತ್ತು ಚಂದ್ರನಿಂದ ರೂಪುಗೊಳ್ಳುವ ಯೋಗ ಹೆಚ್ಚಿನ ಸಂದರ್ಭದಲ್ಲಿ ಶುಭವಾಗಿರುತ್ತೆ. ಆದರೆ ಎರಡು ಗ್ರಹಗಳು ವೈಧೃತಿ ಯೋಗಕ್ಕೆ ಒಳಗಾಗುವುದರಿಂದ ಅಶುಭ ಪ್ರಭಾವ ಬೀರಲಿದೆ. ಯಾಕಂದರೆ ಇದು ಮಹಾಪಾತ ದೋಷಕ್ಕೆ ಕಾರಣವಾಗುತ್ತೆ. ನವೆಂಬರ್ನಲ್ಲಿ ಎರಡು ಗ್ರಹಗಳು 24 ನವೆಂಬರ್ 21 ಸಂಜೆ, ಅಂದರೆ 2024 ನವೆಂಬರ್ 21 ತಾರೀಕಿನ ಸಂಜೆ 8 ಗಂಟೆ, ಅಂದರೆ ರಾತ್ರಿ 8:29 ಅಂದರೆ 8:29 ನಂತರ ವೈಧೃತಿ ಯುಗದಲ್ಲಿ ಇರೋದರಿಂದ ಮಹಾಪಾತ ಯೋಗದಿಂದ ಮೂರು ರಾಶಿಗೆ ಸೇರಿದ ಜನರ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ. ಆ ದುರದೃಷ್ಟಕರ ರಾಶಿಗಳು ಯಾರು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು. ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ. ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ನೋಡಿ, ಈಗ ಮೇಷರಾಶಿ. ಸೂರ್ಯ ಮತ್ತು ಚಂದ್ರರಿಂದ ರೂಪುಗೊಳ್ಳುವ ಮಹಾಪಾತ ಯೋಗದಿಂದಾಗಿ ಈ ಅವಧಿಯಲ್ಲಿ ನೀವು ಪದೇ ಪದೇ ಸಣ್ಣ ಸಣ್ಣ ವಿಷಯಗಳಿಗೆ ಹೆಚ್ಚು ಕೋಪಗೊಳ್ಳುತ್ತೀರಿ. ಈ ಸಮಯದಲ್ಲಿ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಜೊತೆಗೆ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ನಿಮಗೆ ಇದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಮೇಷರಾಶಿಯವರಿಗೆ ಸೇರಿದ ಜನರು ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗತ್ತೆ. ಅಂದರೆ ಬರುವಂಥ ದುಡ್ಡಿಗೂ ನೀವು ಅಡೆತಡೆ ಎದುರಿಸಬೇಕಾಗುವಂಥದ್ದು, ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು, ಕೆಲಸದ ಸ್ಥಳದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡುವ ಸಾಧ್ಯತೆ ಇದೆ. ಈ ರಾಶಿಗೆ, ಅಂದರೆ ಮೇಷರಾಶಿಗೆ ವ್ಯಾಪಾರಸ್ಥರು ಆರೋಗ್ಯ ಮತ್ತು ಹಣದ ವಿಷಯದಲ್ಲಿ ಕಷ್ಟಕ್ಕೆ ವ್ಯಾಪಾರ, ಆರೋಗ್ಯ ಮತ್ತು ಹಣದ ವಿಚಾರಕ್ಕೆ ಬಹಳ ಕಷ್ಟ ಪಡಬೇಕಾದಂಥ ಪರಿಸ್ಥಿತಿ ಎದುರಾಗತ್ತೆ. ಹಾಗಾಗಿ ಕಾಳಜಿ ವಹಿಸಬೇಕಾಗತ್ತೆ ಮತ್ತು ಇನ್ನು ಆರ್ಥಿಕ ನಷ್ಟ ಎದುರಿಸಬೇಕಾಗತ್ತೆ. ಪ್ರೀತಿಯಲ್ಲಿರೋರು ತಮ್ಮ ಸಂಗಾತಿಯ ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡದೇ ಇರಬಹುದು. ಇದರಿಂದಾಗಿ ನಿಮ್ಮ ಮಾನಸಿಕ ಆರೋಗ್ಯ ಹದಗೆಡುತ್ತೆ. ಹಾಗಾಗಿ ನಿಮ್ಮ ಚಿಂತೆ ಮತ್ತು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವ, ಖ್ಯಾತಿ ಕಡಿಮೆಯಾಗತ್ತೆ. ಇದರೊಂದಿಗೆ ಹಳೆಯ ರೋಗಗಳು ಮರುಕಳಿಸುವ ಸಂಭವ ಇದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ನೋಡಿ, ಸೂರ್ಯ ಚಂದ್ರರಿಂದ ರೂಪುಗೊಳ್ಳುವಂಥ ಮಹಾಪಾತ ಯೋಗದಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರು ಹಿಂಸೆಯ ಸ್ವಭಾವವನ್ನು ತೋರಿಸ್ತಾರೆ. ಇದರೊಂದಿಗೆ ನೀವು ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಈ ಸಂದರ್ಭದಲ್ಲಿ ಉತ್ತಮವಾಗಿರೋದಿಲ್ಲ. ಜೊತೆಗೆ ಒಂಟಿತನವನ್ನು ಅನುಭವಿಸಬೇಕಾಗತ್ತೆ. ನಿಮ್ಮ ಆದಾಯವನ್ನು ಹೆಚ್ಚಿಸೋದಕ್ಕೆ ಸಾಕಷ್ಟು ಮಾರ್ಗಗಳು ನಿಮಗೆ ಸಿಗದೇ ಇರಬಹುದು. ಇದರಿಂದ ನಿಮಗೆ ನಷ್ಟವಾಗುವ ಸಂಭವ ಇದೆ. ಜೊತೆಗೆ ಕೆಲಸದ ಸ್ಥಳದಲ್ಲಿ ಸಮಸ್ಯೆ ಎದುರಾಗಬಹುದು. ಕುಟುಂಬ ಜೀವನದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಜಗಳವಾಡುವ ಸಾಧ್ಯತೆ ಇದೆ. ಈ ಅಶುಭ ಯೋಗದಿಂದಾಗಿ ನೀವು ಆರೋಗ್ಯ ಸಮಸ್ಯೆ ಎದುರಿಸಬೇಕಾಗತ್ತೆ. ಹಾಗೆ ನೀವು ಈ ಸಮಯದಲ್ಲಿ ಮೂಳೆ ಮತ್ತು ಹಲ್ಲಿಗೆ ಸಂಬಂಧಿಸಿದಂತೆ ಸಮಸ್ಯೆಗೆ ಒಳಗಾಗುವ ಸಾಧ್ಯತೆ ಇದೆ. ಮಹಿಳೆಯರು ಹೆಚ್ಚು ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಇನ್ನು ಮೀನರಾಶಿ. ಮೀನರಾಶಿಗೆ ಸೇರಿದ ಜನರು ಈ ಮಹಾಪಾತ ಯೋಗದಿಂದಾಗಿ ಒತ್ತಡಕ್ಕೆ ಒಳಗಾಗ್ತಾರೆ ಮತ್ತು ದುಃಖವನ್ನು ಹೊಂದುವ ಸಾಧ್ಯತೆ ಇದೆ. ಸೂರ್ಯ ಮತ್ತು ಚಂದ್ರನಿಂದ ರೂಪುಗೊಳ್ಳುವ ಈ ಅಶುಭ ಯೋಗದಿಂದಾಗಿ ನೀವು, ಅಂದರೆ ಮೀನರಾಶಿಯವರು, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ. ಹಣವನ್ನು ಗಳಿಸುವ ನಿಮ್ಮ ಪ್ರಯತ್ನ ಮತ್ತು ಆದಾಯದಲ್ಲಿ ಕೊರತೆಯಿಂದಾಗಿ
ಆರ್ಥಿಕ ಸ್ಥಿತಿ ಅಷ್ಟೊಂದು ಉತ್ತಮ ಆಗಿರೋದಿಲ್ಲ ಮೀನರಾಶಿಯವರಿಗೆ. ಹಾಗಾಗಿ ಸಮಯದಲ್ಲಿ ಅನಗತ್ಯ ಖರ್ಚುಗಳಿಂದಾಗಿ ನಿಮಗೆ ನಷ್ಟವಾಗುವ ಸಂಭವ ಇರುತ್ತೆ. ಹಾಗಾಗಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ಹೆಚ್ಚಾಗುತ್ತೆ. ಕೆಲಸದ ಸ್ಥಳದಲ್ಲಿ ಅಡೆತಡೆ ಎದುರಾಗೋದ್ರಿಂದ ನೀವು ಹಣದ ಕೊರತೆಯನ್ನು ಎದುರಿಸ್ತೀರಿ. ವ್ಯಾಪಾರದಲ್ಲಿ ಸಾಕಷ್ಟು ನಷ್ಟವಾಗುವ ಸಂಭವ ಇದೆ. ಹಾಗೆ ಈ ಮೀನರಾಶಿಗೆ ಸೇರಿದ ಜನರಿಗೆ ನೋಡಿ, ಸಣ್ಣ ವಿದ್ಯಾರ್ಥಿಗಳು ಆರ್ಥಿಕ ಸ್ಥಿತಿ ಅಷ್ಟು ಉತ್ತಮವಾಗಿರದೇ ಇರಬಹುದು. ಮತ್ತು ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ನಿಮಗೆ ಮೀನರಾಶಿಗೆ ಸೇರಿದಂಥವರಿಗೆ. ಮತ್ತು ವೃತ್ತಿ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಅಪಘಾತವಾಗುವ ಸಂಭವ ಇದೆ. ಹಾಗಾಗಿ ಹುಷಾರಾಗಿ ನೀವು ವಾಹನವನ್ನು ಚಲಾಯಿಸಬೇಕು. ಪ್ರೀತಿಯಲ್ಲಿರುವಂಥವರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇದರಿಂದಾಗಿ ನಿಮ್ಮ ಸಂಬಂಧ ಮುರಿದು ಹೋಗಬಹುದು. ಮನೆಯ ಸದಸ್ಯರೊಂದಿಗೆ ಯಾರಾದರೂ ವಿಷಯಕ್ಕೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಮನಸ್ತಾಪ ಎದುರಾಗಬಹುದು. ಮತ್ತು ನಿಮ್ಮ ಆರೋಗ್ಯ ಸಮಸ್ಯೆ ಹೆಚ್ಚಾಗತ್ತೆ. ಹಾಗಾಗಿ ಆದಷ್ಟು ಪ್ರತಿಯೊಂದು ಕೆಲಸದಲ್ಲೂ ಹೆಜ್ಜೆ ಆಲೋಚಿಸಿ ಹೆಜ್ಜೆ ಇಟ್ಟು ಮುಂದುವರಿಯೋದು ಒಳ್ಳೆಯದು. ಈ ಮೇಷರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿಗೆ ಸೇರಿದ ಜನರಲ್ಲಿ ನೀವು ಒಬ್ಬರಾಗಿದ್ದರೆ, ಇದೇ ನವೆಂಬರ್ 21 ತಾರೀಕಿನಂದು ಸೂರ್ಯಚಂದ್ರರಿಂದ ರೂಪುಗೊಳ್ಳುವ ಮಹಾಪಾತ ಯೋಗ ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಏರಿಳಿತಗಳನ್ನು ಉಂಟು ಮಾಡಲಿದೆ. ಹಾಗಾಗಿ ನೀವು ಹೆಚ್ಚು ನಷ್ಟವನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದ ಯಾವುದೇ ಸಾಕಷ್ಟು ಎಚ್ಚರಿಕೆಯಿಂದ ಇರೋದು ಉತ್ತಮ. ಇಲ್ಲದಿದ್ದರೆ ಹೆಜ್ಜೆ ಹೆಜ್ಜೆಗೂ ಕಷ್ಟ, ನಷ್ಟ, ಅಪಾಯ ನಿಮ್ಮನ್ನು ಕಾಡ್ತಾ ಇರುತ್ತೆ. ಇನ್ನಷ್ಟು ವೀಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.